ಆಮೇಲೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಈ ಬಾರಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಹೋಗ್ಬೇಕಂತ ಎಲ್ಲ ನಿಮ್ಗೆ ಗೊತ್ತದೆ. ಕಾಂಗ್ರೆಸ್ ಪಕ್ಷದ ನಮ್ಮ ಮೇಲೆ ಮಾಡಿದಂಥ ಅನ್ಯಾಯಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿಗೆ ಹೋಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಖಾಂತರ ನಾವು ಹೋಗುವಾಗ ಸ್ವಲ್ಪ ಭಾಳ ನಮ್ಮ ಕ್ಷೇತ್ರದ ಜನತೆ ಭಾಳ ಮಂದಿ ಏನಿದ್ರು ಸಾವುಕಾರ ಬಿ ಜೆ ಪಿ ಹೊಂದುವುದಿಲ್ಲ ಬೇಡ ಅಂದರು. ಆದರೆ ನಾವು ಒಂದು ಹತ್ತೊಂಬತ್ತು ಹೋದಾಗ ನಾವು ಸ್ವಲ್ಪ ಸಂಕೋಚ ಭಾವನೆಯಿಂದ ಹೋಗಿದ್ದೇವೆ. ಆದರೆ ಹೋದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ತಲೆಕೋಣೆ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿ ಅಂದರೆ ಮುಸಲ್ಮಾನರು ಎಸ್ ಸಿ ಎಸ್ ಟಿ ಹಿಂದೂ ಜನಾಂಗ ವಿರೋಧ ಮಾಡ್ಕೋತ ಹೋಗಪ್ಪ ಅನ್ನುವಂಥ ತಲೆ ಕೊಟ್ಟರು. ನಮಗೂ ಭ್ರಮೆ ಹಂಗಾಗತ್ತೆ. ನಾನು ಹೋದ ನಂತರ ನೋಡಿದ್ರ ನಿಜವಾಗಿ ಅಲ್ಲಿ ಜಾತಿ ರಾಜಕಾರಣಕ್ಕೆ ಹಿಂದೂ ಹಿಂದೂ ಮುಸ್ಲಿಂ ಮುಸ್ಲಿಂ ಕ್ರಿಸ್ ಕ್ರಿಸ್ ಸಿಖ್ ಸಿಖ್ ಅವರವ್ರ ಜಾತಿ ಸಂಬಂಧ ಸಂವಿಧಾನಬದ್ಧವಾಗಿ ನಡ್ಕೊಳ್ಳುವಂಥ ರೀತಿಯಿಂದ ನಾವು ಮಾಡುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ಸಲ್ಲಿ ನಾವು ನಿಜವಾಗಿ ಕೋಮುವಾದಿ ಪಕ್ಷ ಬಿ ಜೆ ಪಿ ತಿಳ್ಕೊಂಡಿದ್ದೀವಿ. ನಾವು ತಿಳ್ಕೊಂಡಿದ್ದೀವಿ ಮೊದಲೇ ಒಳಗೆ ಬಂದು ನೋಡ್ಬೇಕಾರೆ ನಿಜವಾಗಿ ಜಾತಿ ಸಂಘರ್ಷ ಮಾಡಿ ಫಾಯ್ದೆ ಮಾಡೋದು ಕಾಂಗ್ರೆಸ್ ಪಕ್ಷ. ಇದನ್ನು ನಾನು ಸ್ವಾರ್ಥಕ್ಕೋಸ್ಕರ ಹೇಳ್ತಿಲ್ಲ. ಏನಪ್ಪ ರಮೇಶ್ ಹೋಗ ಐದು ಬಾಡಿ ಕಾಂಗ್ರೆಸ್ ಆಗಿದ್ದಾಗ ಕಾಂಗ್ರೆಸ್ ಹೋಗಿರ್ತೇವೆ ಅವ್ರು ಬಿ ಜೆ ಪಿ ಹೋಗಿರ್ತೇವೆ. ನನ್ನ ಅನುಭವ ಮಾತ್ರ ಹೇಳ್ತೇವೆ ಅದನ್ನು. ನಿಜವಾಗಿ ಎಸ್ ಸಿ ಎಸ್ ಟಿ ಜನಾಂಗ ಮುಸಲ್ಮಾನ್ ಜನಾಂಗ ಶಿಕ್ಷಣ ವಂಚಿತ ಮಾಡುವಂಥ ಪಕ್ಷ ಕಾಂಗ್ರೆಸ್. ನಾವು ಮೊದಲನೇ ಬಾರಿ ಶಾಸಕರಾದಾಗ ಎರಡು ಸ್ಕೂಲ್ ಇದ್ದು ಆಮೇಲೆ ನಾವು ಯಾಕಂದ್ರೆ ಎಮ್ ಎಲ್ ಎ ಮನೋಭಾವ ಹೆಂಗಿರ್ತದೆ ಆ ಪ್ರಕಾರ ಕಾಂಗ್ರೆಸ್ ಕ್ಷೇತ್ರ ಹೋಗ್ತೇವೆ. ನಾವು ಕಾಂಗ್ರೆಸ್ ಪಕ್ಷ 2005 ಶಾಸಕರಾದಾಗ ಎಲ್ಲ ಜನಾಂಗ ಮುಸಲ್ಮಾನ್ಬೋದು ಎಸ್ ಸಿ ಎಸ್ ಇರ್ಬೋದು ಲಿಂಗಾಯತ ಇರ್ಬೋದು ಉಪ್ಪಾರ ಇರ್ಬೋದು ಕುರು ಇರ್ಬೋದು ಎಲ್ಲ ಜನ ಕೂಡ್ಕೊಂಡು ಹೋದ್ರೆ ಇವತ್ತು ನಾವು ಕ್ಷೇತ್ರದ ಡೆವಲಪ್ ಆಗಿದೆ. ನನ್ನಲ್ಲೇ ಸ್ವಾರ್ಥ ಭಾವನೆ ಆಗಿ ಜಾತಿ ಸಂಘರ್ಷ ಮಾಡ್ಕೋಗಿದ್ರೆ ನಾನು ಕಳೆದ 4 ವರ್ಷ ನೋಡಿದ್ದೆವು ಕಾಂಗ್ರೆಸ್ ಪಕ್ಷ. ನಾನು ಪಹಲೆ ಬಾರಿ ಶಾಸಕರಾದಾಗ ಹಿಂದಿನ ಶಾಸಕರ ದಳ ಬಂದಿತ್ತು, ಒಂದು ಕಾಂಗ್ರೆಸ್ ಬಂದಿತ್ತು, ಮೊದಲ ಬಾರಿಗೆ ಬಿ ಜೆ ಪಿ ಮಾನ್ಯ ಉಪಚುನಾವಣೆಗೆ. ಆದರೆ ನಾವೊಂದು ನನ್ನ ಸಂಕಲ್ಪ ಮಾಡ್ಕೊಂಡು ನಾನು ಬಿ ಜೆ ಪಿ ಪಕ್ಷ ಹೊಲಸಿದ್ದೆ. ನನ್ನ ಜೀವನದಿಂದ ಇದ್ದಂಥ ಜನ ಕಾಂಗ್ರೆಸ್ ಇದ್ದಂಥ ಎಲ್ಲ ಸಮಾಜರು ಅವ್ರಿಗೆ ನಾನು ದ್ರೋಹ ಮಾಡೋದ್ರಿಂದ ತಾಯಿ ಮೇಲೆ ಅಣ್ಣ ಹಿಡ್ಕೊಂಡು ಪಾರ್ಟಿಯ ಕಾಲು ಇಟ್ಟಿದ್ದೆ. ಹಂಗೆ ನಡ್ಕೊಂಡು